ಆಯ್ತಾ ಆಗಿಲ್ಲ ಒಂದು ದಿನದಲ್ಲೂ ಕೂಡ ಏನು ಒಂದಲ್ಲ ಇನ್ನ ಬಹಳಷ್ಟು ಆಗವಲ್ಲವ ಅತಿ ಶೀಘ್ರದಲ್ಲಿ ಕೂಡ ಇಂತ ಒಂದೇ ಎರಡು ಮೂರು ಆಟ್ಲು ಕೂಡ ಅತಿ ಮಾರ್ಚಿನೊಳಗೆ ಆಗಂತ ಕೆಲಸ ನಾವು ಮುಂದೊಂದು ಮಾಡ್ತೀವಿ ಈ ಸವಲತ್ತು ಪ್ರತಿಯೊಂದು ಕುಟುಂಬ ಕೂಡ ಪಡೆಯಂತ ಕೆಲಸ ಆಗ್ಬೇಕು ದುರ್ಗಪ್ಪನವ್ರಿಗೆ ಹೇಳ್ತೀನಿ ಏನ್ ದುರ್ಗಪ್ಪ ಮಕ್ಕಳ ಪಾಪ್ಯುಲೇಷನ್ ಇಲ್ಲಿರಂತ ಏನ್ ಬೇಕು ನಮ್ಗೊಂದು ಪತ್ರ ಮಾಡಿಕೊಡು ಇಲ್ಲಿರಂತ ಈ ತಾಲೂಕಿನಲ್ಲಿ ಯಾಕಂದ್ರೆ ಒಬ್ಬ ತಾಲೂಕಾಗಿ ಮಕ್ಕಳ ಪಾಪ್ಯುಲೇಷನ್ ಎಸ್ಸಿರ್ಲಿ ಎಷ್ಟಿರ್ಲಿ ಬೇಕು ಯಾರು ಇರ್ಲಿ ಏನೇನ್ ಬೇಕೆಲ್ಲ ನೀನು ಪಟ್ಟಿ ಮಾಡಿಕೊಂಡ್ರ ನಾವು ನಮ್ಮ ಮುಖಂಡರು ಯಾಕಂದ್ರೆ ಒಳ್ಳೆ ಒಂದು ಸರ್ಕಾರದಲ್ಲಿ ಒಬ್ಬ ಒಳ್ಳೆ ಮಂದಿ ಸಿಕ್ಕಣ ಅಂತ ನಾನು ಭಾವಿಸ್ಬೇಕಾಗ್ತದೆ ಯಾಕಂದ್ರೆ ಅವ್ರ ಮನಮಾನಗಳು ಕೆಲಸ ಮಾಡಿಕೊಡ್ತಾರೆ ಏನೇನ್ ಸವಲತ್ತು ಮುಗಿಸ್ಬೇಕು ಅನ್ನೋದು ನುಗ್ಗ ಸದಾ ಪ್ರಯತ್ನ ಮಾಡ್ತಾ ಇದ್ದಾರೆ ಬಹಳ ಅವ್ರ ಬಗ್ಗೆ ಕೂಡ ಖುಷಿ ಇರುತ್ತದೆ ಯಾಕಂದ್ರೆ ಬಹಳಷ್ಟು ಬಡವರ ಮನುಷ್ಯ ಅಂತ ಕೂಡ ನನಗೆ ಬಹಳ ಅನಿಸ್ತದೆ ಯಾಕಂದ್ರೆ ಒಂದ್ ಎರಡು ಮೂರು ಲೆಟರ್ ಕೊಟ್ಟೆ ನಾನು ಇಲ್ಲ ಸರ್ ಆಗ್ಬೇಕು ನನ್ನ ತಾಲೂಕಿನಲ್ಲಿ ಕೆಲಸ ಆಗ್ಬೇಕು ಎರಡು ವರ್ಷ ಕೆಲಸ ಆಗಿಲ್ಲ ಬಹಳಷ್ಟು ಕೊರೋನಾ ಬಂದ ಸರ್ಕಾರದಲ್ಲಿ ಲೆಟರ್ ಕೊಡೋದಾಯ್ತು ಆರ್ಡರ್ ಆಗ್ತಾ ಇಲ್ಲ ಹೊಸ ಯೋಜನೆಗಳು ಆಗ್ತಿರ್ಬೇಕಾದ್ರೆ ಬಡವರು ಮಕ್ಕಳಿಗೆ ಕೊಡ್ತಾ ಇರ್ಬೇಕು ಯಾಕಂದ್ರೆ ನಮ್ ಕಡೆ ಕೂಡ ಬರೋದ ಜಾಸ್ತಿ ಮಳೆಗಾಲ ಬರ ಸಂದರ್ಭದಲ್ಲಿ ಬರಗಾಲ ಬಿದ್ದ ಸಂದರ್ಭದಲ್ಲಿ ಮಕ್ಕಳ ಪರಿಸ್ಥಿತಿ ಬಹಳ ಹದಗೆಡ್ತೈತಿ ಸರ್ಕಾರ ಸವಲತ್ತು ನಾವು ಬಹಳ ಸರ್ಕಾರದಿಂದ ಮುಗಿಸುವಂತ ಕೆಲಸ ಮಾಡ್ಬೇಕಂತಂದಾಗ ಬಹಳಷ್ಟು ಆ ಮನುಷ್ಯ ಬಹಳ ಪ್ರಯತ್ನ ಮಾಡಕತ್ತಿದ್ರು ಹಂಗಾಗಿ ಇಲ್ಲಿರಂತ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಹಲವಾರು ಹಿಂದುಳಿದ ಮಕ್ಕಳಿಗೆ ಸರ್ಕಾರ ಸವಲತ್ತು ಮುಂದೂಡಿದ ಮಕ್ಕಳ ಮತ್ತ ಆಮೇಲೆ ಏನಂದ್ರೆ ನೀರೇ ಸಿಗಿಬಿಟ್ಟು ಒದ್ದಾಡ್ಬೇಕಂತೈತಿ ಅಲ್ಲ ಮತ್ತೆ ಯಾರ ಮಾತನ್ನ ಕೇಳಿದ್ರೆ ನೀರೇ ಸಿಗಿಬಿಟ್ಟು ಒದ್ದಾಡ್ಬೇಕಂತ ಮುಂದೆ ನಾವು ಜಾಬ್ದಾರಲ್ಲ ಅದಕ್ಕೆ ಶಿಸ್ತುಬದ್ಧವಾಗಿ ಎಲ್ಲೆಲ್ಲಿ ಪಾಪ್ಯುಲೇಷನ್ ಎಲ್ಲೆಲ್ಲಿ ಕೆಲಸ ಮಾಡಬೇಕು ಮುಂದೆ ಯಾಕಂದ್ರೆ ಎಸ್ ಐ ಟಿ ದುಡ್ಡು ಸುಡೋ ಬೆಂಕಿ ಉಡ್ಲ ಕಟ್ಟಿ ಸಂಸಾರ ಮಾಡಿದಂಗೆ ಅಲ್ಲ ಅದೇ ಹೇಳ್ತಿದ್ರು ಮತ್ತೆ ಸೀರಿಯಸ್ ಆಗಿ ಬಹಳಷ್ಟು ಅನುದಾನ ಬಂದ್ರಿಂದ ಎಲ್ಲಾ ಕೆಲಸ ಎಸ್ಟಿಮೇಟ್ ಪ್ರಕಾರ ಕಾಮಗಾರಿ ಯಾವ ಯಾವ ಪಾಪ್ಯುಲೇಷನ್ ಎಲ್ಲಿದ್ದಲ್ಲಿ ಮಾಡಬೇಕು ನಿಷ್ಠವಾಗಿ ನೀನೇ ಪರಿಶೀಲನೆ ಮಾಡಿ ಮುಂದೆ ನಿಂತು ಕೆಲಸ ಮಾಡಿ ಇಲ್ಲಿ ಇರಂತ ಈ ಕ್ಷೇತ್ರಕ್ಕೆ ನಾಳೆ ಏನಾಗತ್ತ ಮೀಸಲಾತಿ ಎಂ ಎಲ್ ಎ ಆ ಮನುಷ್ಯ ಓಡಿಸಲ ಏನಾದ್ರು ಸುದರ್ಶನ ಹೋಗ ನಮ್ಮ ಕಲ್ಪನೆ ಯಾರಿಗೆ ಬರ್ಬಾರ್ದು ಯಾರು ಯಾವ ಧರ್ಮಕ್ಕೆ ಯಾವ ಅನುದಾನ ಬರ್ತಾ ಆ ಧರ್ಮಕ್ಕೆ ಮುಟ್ಟಿದ್ರೆ ಮಾತ್ರನೇ ಅದನ್ನ ಮಾಡಿದಂತ ಯೋಜನೆ ಇರಲಿಲ್ಲ ನಾವು ಮಾಂತೇಶ್ ಅವರ ಮುಖಾಂತರ ನಾವು ಚರ್ಚೆ ಮಾಡಿ ಮತ್ತು ಸನ್ಮಾನ್ಯ ಸಮಾಜ ಕಲ್ಯಾಣ ಸಚಿವರಾದಂತಹ ಗೋವಿಂದ ಕಾರಜೋಳ ಅವರ ಗಮನಕ್ಕೆ ಈ ವಿಷಯ ತಗೊಂಡ್ಬಂದು ಆ ಒಂದು ಸಂದರ್ಭದಲ್ಲಿ ನಾವು ಶಾಸಕರ ಒಂದು ವಿಚಾರದಲ್ಲಿ ನಾವು ಹೇಳೋದಾದ್ರೆ ಅತ್ಯಂತ ಹೆಚ್ಚಿನ ಒಂದು ಮುತುವರ್ಜಿಯನ್ನ ವಹಿಸಿ ಈ ಒಂದು ಬಾಲಕರ ವಸತಿ ನಿಲಯವನ್ನ ಈ ಕ್ಷೇತ್ರಕ್ಕೆ ಮುಂಜೂರಾತಿಯನ್ನ ಮಾಡಿಸಿಕೊಂಡು ಬಂದಿದ್ದಾರೆ ಸುಮಾರು ವರ್ಷಗಳಿಂದ ಈ ಕ್ಷೇತ್ರಕ್ಕೆ ಈ ಒಂದು ವಸತಿ ನಿಲಯ ಅವಶ್ಯಕತೆ ಇದ್ರೂ ಸಹ ಇಲ್ಲಿವರೆಗೆ ಯಾರು ಆ ಕೆಲಸವನ್ನ ಮಾಡಿರಲಿಲ್ಲ ಆದರೆ ಶಾಸಕರ ಗಮನಕ್ಕೆ ಈ ವಿಷಯ ತಂದ ತಕ್ಷಣ ಇಷ್ಟೇ ಅಲ್ಲ ಇನ್ನು ಬಾಲಕಿಯರ ವಸತಿ ನಿಲಯ ಸಹ ತರಲು ನಾನು ಪ್ರಯತ್ನ ಮಾಡ್ತೀನಿ ಅದು ಸಹ ಪ್ರಸ್ತಾವನೆಯಲ್ಲಿ ಇದೆ ಅದು ಸಹ ಈಗ ನಾನು ಪತ್ರವನ್ನು ಬರೆದು ಸನ್ಮಾನ್ಯ ಸಮಾಜ ಕಲ್ಯಾಣ ಸಚಿವರ ಗಮನವನ್ನಿತ್ತ ಸೆಳೆದು ಈ ಕ್ಷೇತ್ರಕ್ಕೆ ತಲುಪಿನ ಒಂದು ಭರವಸೆಯನ್ನು ಸಹ ಶಾಸಕರು ವ್ಯಕ್ತಪಡಿಸಿದ್ದಾರೆ ನಾವು ಈಗಾಗಲೇ ನಮ್ಮ ಸಹೋದರರು ಮಾತನಾಡಿದಂತೆ ನಾವು ಒಂದು ಯಾವುದೇ ಒಂದು ದಾನವನ್ನು ಮಾಡಿದ್ರೆ ಅದು ಬಹಳಷ್ಟು ನಡೆಯಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳು ಸಹ ಉದ್ದಾರ ಆಗಲಿ ಈ ಕ್ಷೇತ್ರದಲ್ಲಿ ಆ ಒಂದು ಸೌಲಭ್ಯ ಪಡೆದುಕೊಂಡು ಅವರು ಹೆಚ್ಚಿನ ಒಂದು ವಿದ್ಯಾಭ್ಯಾಸವನ್ನು ಮಾಡಿ ಅವ್ರು ಮುಂದೆ ಬರಲಿ ಅವ್ರ ಒಂದು ಮುಖ್ಯವಾಹಿನಿಗೆ ಬರಲಿ ಅನ್ನೋ ಒಂದು ಕಳಕಳಿಯನ್ನು ಇಟ್ಕೊಂಡು ಈ ಒಂದು ವಸತಿ ನಿಲಯ ಮುಂದುವರಿಸುವಲ್ಲಿ ಅವರು ಹಗಲು ಶ್ರಮಿಸಿದ್ದಾರೆ ಎಂದರೆ ತಪ್ಪಾಗಲ್ಲ